ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ನನ್ನ ಚಾಕ್ಲೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಆರ್ ಡಿ ಪಿ ಆರ್ ರಿಕ್ರೂಟ್ಮೆಂಟ್ ಎಷ್ಟು 21 ವಿವಿಧ ಜಿಲ್ಲೆಗಳಲ್ಲಿ ಒಪ್ಪತ್ತೆ ಇದೆ. ಸಂಬಳ ಬಂದುಬಿಟ್ಟು 20,000ಕ್ಕಿಂತ ಹೆಚ್ಚು ಸಂಬಳವನ್ನು ನೀವು ಪಡೆಯಬಹುದು. ಇದು ಅರ್ಹತೆ ಏನು, ಕೊನೆಯ ದಿನಾಂಕ ಏನು, ಅದರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಎರಡು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಡಿಸ್ಕ್ರಿಪ್ಷನ್ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಅಕೌಂಟ್ನ ಲಿಂಕ್ನ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಫಾಲೋ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್, ಅದರಲ್ಲಿ ಎಲ್ಲ ಜಾಬ್ ಅಪ್ಡೇಟ್ಸ್ ಕೂಡ ಅದರಲ್ಲಿ ಬರ್ತಾಯಿರ್ತದೆ. ಎಲ್ಲ ಜಾಬ್ ಅಪ್ಡೇಟ್ಸು ಕೂಡ PDF ಕೂಡ ಎಲ್ಲ ಅದರಲ್ಲಿ ಅವೈಲೇಬಲ್ ಇರುತ್ತೆ. ಅದನ್ನು ನೀವು ಖಂಡಿತ ನಿಮಗೆ ಅದರಿಂದ ಖಂಡಿತ ನಿಮಗೆ ಯೂಸ್ ಆಗೋ ಸಾಧ್ಯತೆ ಜಾಸ್ತಿ. ಈಗ ಜಾಬ್ನ ಬಗ್ಗೆ ಮಾತಾಡೋದಾದರೆ, ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅವರಿಂದ ಜಾಬ್ ಬಂದಿರೋದು. RDPR ಜಾಬು ರೂರಲ್ ಡೆವಲಪ್ಮೆಂಟ್ ಕಡೆಯಿಂದ ಜಾಬ್ನ ಬಂದಿದೆ. ಅದನ್ನು ಕೂಡ ದಿನಾಂಕ 13/12/2021 ಇದನ್ನು ಜಾಬ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಅನುಷ್ಠಾನದ ಸಂಬಂಧದಲ್ಲಿ ಸ್ವೀಕೃತವಾಗುವ ದೂರುಗಳು, ವಿಲೇವಾರಿ ಮತ್ತು ಕುಂದುಕೊರತೆಗಳ ನಿವಾರಣೆ ಈ ಕೆಳಕಂಡ ಜಿಲ್ಲೆಯಲ್ಲಿ ರಚಿತವಾಗಿರುವ ಓಂ ಬಟ್ಸ್ ಮನ್ ರವರ ಹುದ್ದೆಗಳನ್ನು ಆಯ್ಕೆ ಮೂಲಕ ತುಂಬಲು ಅರ್ಜಿಗಳು ಆಹ್ವಾನಿಸಿದೆ. ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಆ ಯೋಜನೆ ನಿಮಗೊಂದು ಅರ್ಜಿಗಳು ಬರ್ತಾವಲ್ಲ, ಅರ್ಜಿ ದೂರು ವಿಲೇವಾರಿ ಕುಂದುಕೊರತೆ ಅದರ ಬಗ್ಗೆ ಮೇಂಟೈನ್ ಮಾಡೋಕ್ಕೂ ಒಬ್ಬರು ಓಂ ಬಟ್ಸ್ ಮ್ಯಾನ್ ಅಂತ ಕರೀತಾರೆ. ಆ ಹುದ್ದೆ ಕೂಡ ಬಿಟ್ಟಿದ್ದಾರೆ. ಯಾವ ಜಿಲ್ಲೆ ಬಾಕಿ ಇದೆ ಅಂದರೆ ನೀವು ಮತ್ತೆ ಕೇಳಿಸೋದು ನೋಡಿ. ಓಂ ಬಟ್ಸ್ ಮ್ಯಾನ್ ಹುದ್ದೆಗಳಿರುವ ಜಿಲ್ಲೆಗಳು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಎರಡು ಕೂಡ ಇದೆ, ಮತ್ತು ಬೆಳಗಾವಿ ಕೂಡ ಇದೆ, ಮತ್ತು ಶಿವಮೊಗ್ಗ ಕೂಡ ಇದೆ, ಮತ್ತು ಚಿತ್ರದುರ್ಗ ಇದೆ, ಮತ್ತು ಬೀದರ್ ಕೂಡ ಇದೆ, ಹಾಸನ ಮತ್ತು ಕೊಡಗು ಜಿಲ್ಲೆ ಇದೆ, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆ ಇದೆ. ಮತ್ತೆ ಹಿಡಿಸ್ತೀನಿ, ಬೆಳಗಾವಿ, ಬೆಂಗಳೂರು ಗ್ರಾಮಾಂತರ, ಬರನಗರ, ಶಿವಮೊಗ್ಗ, ಚಿತ್ರದುರ್ಗ, ಬೀದರ್, ಹಾಸನ, ಕೊಡಗು, ಕೊಪ್ಪಳ ಮತ್ತು ವಿಜಯನಗರ. ನನ್ನ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅದರಲ್ಲಿ ಫುಲ್ PDF ಇರುತ್ತೆ, ನೀವು ನೋಡ್ಕೊಂಡ್ರೆ ಗೊತ್ತಾಗ್ತದೆ. ಇದರಲ್ಲಿ ಮಿನಿಮಮ್ ಅರ್ಹತೆ ಏನಾಗಿರಬೇಕು ಅಂದರೆ, ನೀವು 10 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಯಾವ ಫೀಲ್ಡಲ್ಲಿ ಅಂದರೆ, ಸಾರ್ವಜನಿಕ ಆಡಳಿತ, ಕಾನೂನು, ಶೈಕ್ಷಣಿಕ ಕ್ಷೇತ್ರ ಅಥವಾ ಸಮಾಜ ಸೇವಾ ಮ್ಯಾನೇಜ್ಮೆಂಟ್, ಈ ಯಾವುದ್ರಲ್ಲೂ ನೀವು 10 ವರ್ಷ ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಎರಡನೇ ಬಂದುಬಿಟ್ಟು, ಒಂದು ಸಾರ್ವಜನಿಕರೊಂದು ನೀವು ಕೆಲಸ ಮಾಡಿರೋ ಅನುಭವ ಇರಬೇಕು. ಯಾಕಂದರೆ ಇದು ಸಾರ್ವಜನಿಕರ ಮಧ್ಯೆ ಕೆಲಸ ಮಾಡೋ ಕಾರಣ ಇದಕ್ಕೊಂದು ಅನುಭವ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಯಾವುದೇ ರಾಜಕೀಯ ಮತ್ತು ರಾಜಕೀಯ ಪಕ್ಷದ ನೀವು ಸಂಸ್ಥೆಯ ಸದಸ್ಯರಾಗಿರಬಾರ್ದು. ಮತ್ತು ತಪಾಸಣೆ ಮತ್ತು ಕ್ಷೇತ್ರ ಭೇಟಿ ಮತ್ತು ವೀಕ್ಷಣೆ ಕೆಲಸಗಳಿಗೆ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಪ್ರವಾಸ ಕೈಗೊಳ್ಳುವ ದೇಹ ಸಮರ್ಥ ಆಗಿರಬೇಕು. ಅಂದರೆ ನೀವು ಯಾವುದೇ ಜಿಲ್ಲೆ, ಯಾವುದೇ ತಾಲೂಕು, ಯಾವುದೇ ಸ್ಥಳಕ್ಕೆ ಹೋಗೋರಂತಾಗಿರ್ಬೇಕು. ಇದು ಮೇಯ್ನು. ಅರ್ಜಿ ಸಲ್ಲಿಸಲು ನಿಮ್ಮ ಮಿನಿಮಮ್ 60 ವರ್ಷ ಮೇಲೆ ಇರ್ಬೋದು, 60 ವರ್ಷ ಒಳಗಿರಬೇಕು. ನೇಮಕಾತಿ ಮೊದಲ 2 ವರ್ಷಗಳ ಅವಧಿಯಾಗಿರ್ತದೆ. ಆದರೆ ಕಾರ್ಯನಿರ್ವಹಣೆ ಅತೃಪ್ತಿಕರ ಕಂಡು ಬಂದರೆ ಅವಧಿ ಮುನ್ನವೇ ಒಂದೇನು ಬಿಡುಗಡೆ ಮಾಡಬಹುದು. ಅಂದರೆ ಸ್ಟಾರ್ಟಿಂಗ್ 2 ವರ್ಷ ನಿಮ್ಗೆ ನೋಡ್ತಾರೆ, ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಇದು ಸಂಬಳ ಸಿಗ್ತದಂದರೆ ಈಗ ಪ್ರೆಸೆಂಟ್ ಬಂದುಬಿಟ್ಟು 1,000 ರೂಪಾಯಿ ಗೌರವಧನ ಕೊಡ್ತಾರೆ. ಮತ್ತು ಪ್ರತಿ ಸಿಟ್ಟಿಂಗ್ಸ್ಗೂ ರೂ 1,000 ಅಂತ ಕೊಡ್ತಾರೆ. ಗರಿಷ್ಠ ರೂ 20,000 ಮಿತಿಗಳೋಗ್ಬಿಟ್ಟು ಸಿಟ್ಟಿಂಗ್ ಫೀಸ್ ನೀಡಲಾಗುವುದು. ನಿಮಗೆ 1,000 ಗೌರವಧನ ಬರ್ತದೆ. ಮತ್ತು ಸಿಟ್ಟಿಂಗ್ ಫೀಸ್ ಅಂತ ಕೊಡ್ತಾರೆ, ಒಂದು ಸಿಟ್ಟಿಂಗ್ ಫೀಸಿಗೆ 1,000 ಕೊಡ್ತಾರೆ ನಿಮಗೆ. ಅದು ಗರಿಷ್ಠ 20,000 ಬರ್ತದೆ. ಟೋಟಲ್ ನಿಮಗೆ 30,000ವರೆಗೂ ನಿಮಗೆ ಸಂಬಳ ಮಂತ್ಲಿ ಆಗ್ತದೆ, ಮೆನ್ಷನ್ ಮಾಡಿದ್ದಾರೆ. ಇದನ್ನು ಹೇಗೆ ಅಪ್ಲೈ ಮಾಡೋದಂದರೆ, ನೀವು RDPR.Karnataka.Government.in ಈ ವೆಬ್ಸೈಟ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. RDPR.Karnataka.Government.in ಆ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ನಿಮ್ಮ ಅರ್ಜಿನ ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ಅರ್ಜಿ ಡೌನ್ಲೋಡ್ ಮಾಡಿ 14/1/2021 ಇದು ಜನವರಿ 14 ನೀವು ಇದನ್ನು ಅರ್ಜಿಯನ್ನು ತಿಳಿಸಬೇಕಾಗುತ್ತೆ. ಈ ಅರ್ಜಿಯನ್ನು ಇಲ್ಲಿ ತಿಳಿಸ್ಬೇಕಂದರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 5ನೇ ಮಹಡಿ ಫ್ಲಾಟ್ ನಂಬರ್ 1243 KSIDC ಕಟ್ಟಡ, IT ಪಾರ್ಕ್, ಸೌತ್ ಬ್ಲಾಕ್, ರಾಜನಗರ ಇಂಡಸ್ಟ್ರಿಯಲ್ ಎಸ್ಟೇಟ್, ಬೆಂಗಳೂರು 5600-4. ಇಲ್ಲಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ನಂತರ ಬಂದುಬಿಟ್ಟು ನೀವು ಅರ್ಜಿಯನ್ನು ಸ್ವೀಕರಣೆ ಮಾಡಿ, ನಂತರ ನೆಕ್ಸ್ಟು ನೀವು ಈ ದೂರವಾಣಿ ಮೂಲಕ ಬರಬೇಕಾದ್ರೆ ಸಂಪಾದನೆ ಮಾಡ್ಬೋದು. ದೂರವಾಣಿ ಸಂಖ್ಯೆ ಬಂದುಬಿಟ್ಟು 0800-22-1-63 ಈ ದೂರವಾಣಿ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಅಫಿಷಿಯಲ್ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಈ PDF ಬೇಕಾದ್ರೆ ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಆ ಟೆಲಿಗ್ರಾಮ್ ಲಿಂಕ್ನ ಹೋಗಿ ಜಾಯ್ನ್ ಆಗಿ ಅಲ್ಲಿ ನಾನು ಈ PDF ಇಂಪ್ರೂವ್ ಮಾಡಿರ್ತೀನಿ. ಏನಾದರೂ ಡೌಟ್ ಇದ್ದರೆ PDF ನೋಡ್ಕೊಳ್ಳಿ, ಇಲ್ಲ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಂದ ತೆಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ.